ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ ಮಾತೊಳಗೆ ತ್ಯಾಗವಿದೆ ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ ಕಾವೇರಿ ಎದೆಯಲ್ಲಿರೋ ಕಾವು ಆರಿಸುವೆ ಅಣ್ಣ ಕಣೋ ನೀ ಅಣ್ಣ ಕಣೋ ನಿನ್ನ ನೆರಳಲೆ ನಾವು ಮರೆಯದಿರು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ ನೀನೊಂದು ಗುರುತಾಗು ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನಪೀಠಗಳು ಕೈತುತ್ತು ಕೊಟ್ಟೋರ ಕಂಕಣವಾತೀನಿ ಕನ್ನಡ ತೀಮಾನಕ್ಕೆ ಪ್ರಾಣ ಸ್ವಾಭಿಮಾನಿ ಪ್ರಾಣಿಯನ್ನು ಗಂಗಾವತಿಯಲ್ಲಿ ಇವತ್ತಿನ ಮತ್ತೆ ಹೊಸ ಪ್ರಾಣಿಯನ್ನು ಉದ್ಘಾಟನೆ ಆಗ್ತಾ ಇದೆ ಅದು ಹೆಮ್ಮೆ ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಹಿಂದೆ ಇತ್ತು ಸ್ವಾಭಿಮಾನಿ ಪಣ ಇವತ್ತಿನ ಪದಾಧಿಕಾರಿಗಳು ಹೊಸದಾಗಿ ನೇಮಕ ಮಾಡಿದ್ದಾರೆ ಅಂತ ಈಗ ಗೊತ್ತಾದ ತಕ್ಷಣ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಸ್ವಾಭಿಮಾನಿ ಪಣದ್ದು ಈಗ ಮಾತಾಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳು ಆ ಒಂದು ಈ ಪ್ರಸ್ತಾಪದಿಂದ ಇವತ್ತು ಹೊಸದಾಗಿ ಪಣ ಆಗಿದೆ ಆದರೆ ಈಗಾಗಲೇ ಸ್ವಾಭಿಮಾನಿ ಪಣದ ಪ್ರಸ್ತಾಪದಲ್ಲಿ ಹೇಳಿದ್ದಾರೆ ಇವತ್ತು ನಮ್ಮ ಸ್ವಾಭಿಮಾನಿ ಪಣದ ಯಾವುದೇ ಅಕ್ರಮವಾಗಿ ಮತ್ತು ಹಣ ಮತ್ತು ಇನ್ನೊಂದು ವ್ಯವಹಾರ ಮಾಡುವುದಕ್ಕೆ ನಮ್ಮ ಸ್ವಾಭಿಮಾನಿ ಪಣ ಇಲ್ಲ ಎಂಬ ಮಾತನ್ನು ಸಹಿತ ಇವತ್ತು ಜಿಲ್ಲಾ ರಾಜ್ಯ ಇವ ಪ್ರಸ್ತಾಪದಲ್ಲಿ ಅವರು ಹೇಳಿದ್ದಾರೆ ಇವತ್ತು ನಾನು ಸಹಿತ ನೇರ ನುಡಿ ಮಂಚ ನನಗೂ ಸಾಕಷ್ಟು ನಮ್ಮ ರಕ್ಷಣಾ ವೇದಿಕೆ ಬಳಗಗಳು ನಮ್ಮೂ ಆಗಿದ್ದರಿಂದ ನಾನು ಒಂದೊಂದ್ಸಲ ಮಾತಾಡೋದ್ನಾಗ ಹೇಳಿದಾಗ ಅವರು ಸಹಿತ ಭಾಳಷ್ಟು ಸಿಟ್ಟು ತಿಳ್ಕೊಂಡಿದ್ದಾರೆ ನಾನು ಇಷ್ಟೇ ಹೇಳೋದು ಯಾವುದೇ ರಕ್ಷಣಾ ವೇದಿಕೆ ಇರ್ಬೋದು ಇನ್ನೂ ಒಂದು ವೇದಿಕೆ ಇರ್ಬೋದು ಯಾವುದೇ ಸಂಘಟನೆ ಇರ್ಬೋದು ಸಂಘಟನೆ ಮಾಡುವ ಉದ್ದೇಶ ಇಷ್ಟೇ ನಾವು ನೋವು ಪಟ್ಟಂಥ ಜನಕ್ಕೆ ರಕ್ಷಣೆ ಕೊಡುವಂಥದ್ದು ಮತ್ತು ನೊಂದ ಜನಕ್ಕೆ ಆಶ್ರಯ ಆಗುವಂಥ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸಂಘಟನೆಗಳಿಗೆ ಬೆಲೆ ಇರ್ತದೆ ಇಲ್ಲಾಂದರೆ ನಮ್ಮಷ್ಟಕ್ಕೆ ನಾವೇ ಸೆಲ್ಫಿಸ್ಟ್ರಾದರೆ ಯಾವುದೇ ಸಂಘಟನೆಗೆ ಬೆಲೆ ಇರೋದಿಲ್ಲ ಎಂಬ ಮಾತನ್ನು ಸಹಿತ ಈ ಮೂಲಕ ನಾನು ತಿಳಿಸ್ಬೇಕಾಗತ್ತೆ ಅದರ ಜೊತೆಗೆ ಇವತ್ತು ನಾನು ರಾಜ್ಯಾಧ್ಯಕ್ಷರು ಗಂಗಾವತಿಗೆ ಬಂದಿದ್ದಾರೆ ಕೃಷ್ಣಾವೇರಗಳು ನಮ್ಮಲ್ಲಿ ಗಂಗಾವತಿಯಲ್ಲಿ ರಾಜ್ಯಾಧ್ಯಕ್ಷರು ಇದ್ದಾರೆ ಅವರ ಸಂತೋಷ ಆದರೆ ಇವತ್ತು ಬೆಂಗಳೂರಿಂದ ರಾಜ್ಯಾಧ್ಯಕ್ಷರು ಬಂದಿರೋದ್ರಿಂದ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ
ಇವತ್ತು ನಮ್ಮೂ ಗಂಗಾವತಿಯಲ್ಲಿ ಸಾಕಷ್ಟು ಬೇಡಿಕೆಗಳು ಇದ್ದವು. ನೀವು ಹೋರಾಟಕ್ಕೆ ಅಂತ ಬಂದಾಗ ನೀವು ಬೆಂಗಳೂರು ಮೈಸೂರು ಆ ಭಾಗದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಏನು ಹೋರಾಟ ಮಾಡಿದ್ರಿ, ನಮ್ಮಲ್ಲಿ ಸಹಿತ ಪ್ರಾಬ್ಲಮ್ಗಳು ಇದಾವು, ಅವನು ಕೈಗೆತ್ತಿಕೊಳ್ಳಲಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ನವನಿ ಜಲಾಶ್ರಯ ಬಗ್ಗೆ ಹೇಳಿದ್ರು, ಸಮಾಂತರ ಜಲಾಶ್ರಯ ಬಗ್ಗೆ, ಅದಕ್ಕೂ ನಾನು ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡುತ್ತೇನೆ, ಅದು ಆದಷ್ಟು ಬೇಗನೆ ಆಗಬೇಕು. ಮತ್ತು ನಮ್ಮ ತುಂಗಭದ್ರಾ ಡ್ಯಾಮ್ನಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಉದಾಹರಣೆ ಹೇಳಬೇಕಾದ್ರೆ ಇವತ್ತು ನೀರಿದ್ರು ಸಹಿತ ಮಿಲ್ಲುಗಳಿಗೆ ಯುದ್ಧಕ್ಕೆ ಫ್ಯಾಕ್ಟ್ರಿಗಳಿಗೆ ಸಾಕಷ್ಟು ಹೋಗ್ತಾ ಇದೆ. ಅದಕ್ಕೆಲ್ಲ ನಾವು ಹೋರಾಟ ಮಾಡಿ ಡ್ಯಾಮ್ ಇರುವುದು ರೈತರಿಗಾಗಿ ಅಂತೇಳಿ ಆ ಡ್ಯಾಮಿನ ಒಂದು ನೀರನ್ನು ರೈತರಿಗೆ ಬಳಕೆ ಆಗುವಂತೆ ಹೋರಾಟ ಮಾಡುವಂತ ರಾಜ್ಯ ಮಟ್ಟದಲ್ಲಿ ತಾವಿರುತ್ತೀರಿ. ಆ ಒಂದು ನಮ್ಮ ತುಂಗಭದ್ರಾ ಡ್ಯಾಮ್ ಉಳಿಸುವಂತ ಕೆಲಸ ಮತ್ತು ರೈತರನ್ನ ಬೆಳೆಸುವಂತ ಕೆಲಸ ಈ ಮುಖಾಂತರ ಆಗಲಿ ಅಂತೇಳಿ ನನಗೆ ನಾಲ್ಕು ಮಾತಾಡಲು ಅವಕಾಶ. ನಮ್ಮ ಕನ್ನಡ ನಾಡಿನ ನಾಡು ನುಡಿ ರಕ್ಷಣೆಗಾಗಿ ಇವತ್ತು ತನ್ನದೇ ಆದ ಒಂದು ಶಾಪವನ್ನು ಮೂಡಿಸ್ಲಿಕ್ಕೆ ನಮ್ಮೆಲ್ಲ ಯುವಕರು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸೇರಿರೋದಕ್ಕೆ ನಾನು ತಮ್ಮೆಲ್ಲರಿಗೆ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಕನ್ನಡ ನಾಡಿನಲ್ಲಿ ನಾವು ಕನ್ನಡಿಗರು, ಅದು ನಾವು ಗಂಡು ಮೆಟ್ಟಿನ ನಾಯಕರಿಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ನಾವು. ತಾಯಿ ಭುವನೇಶ್ವರಿ ಇರತಕ್ಕಂಥದ್ದು ಹಂಪಿ ವಿಜಯನಗರದಲ್ಲಿ. ಇವತ್ತು ಭುವನೇಶ್ವರಿ ತಾಯಿ ಹಂಪಿಯಲ್ಲಿ ಇರತಕ್ಕಂಥದ್ದು ನಾವೆಲ್ಲ ನಾನು ಕಂಡುಕೊಂಡಿದ್ದೀವಿ. ಈ ನಾಡನ್ನು ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಇವತ್ತು ನಮ್ಮಲ್ಲಿ ಇರತಕ್ಕಂಥ ಕನ್ನಡಿಗರ ಸ್ವಾಭಿಮಾನ ಹೆಂಗಿರಬೇಕಪ್ಪ ಅಂತಂದರೆ, ನಾವು ಕನ್ನಡಿಗರು ಈ ರೀತಿ ಅಲ್ಲ, ಈ ರೀತಿ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ. ಯಾಕಂದರೆ ಎಷ್ಟೋ ಸಂಘಟನೆಗಳು ಇವತ್ತು ಗಂಜಿ ಕೇಂದ್ರ ಆಗತ್ತೆ, ಅದು ಭಾಳ ಬೇಜಾರಾಗಿತ್ತು ನಮಗೆ. ನಾವು ಯಾರಿಗೇನಿದ್ರೆ ಅಭ್ಯಾಸನೇ ಇಲ್ಲ ನಮಗೆ. ಯಾಕಂದರೆ ಹೋರಾಟಗಳು ಬರೋ ಬಡವರ ಪರವಾಗಿರಲಿ, ಇವತ್ತು ಆಸ್ಪತ್ರೆಗೆ ಒಬ್ಬ ತಾಯಿ ಈಗ ಇವತ್ತು ಏನಾದರೂ ಒಂದು ಡೆಲಿವರಿ ಆಗ್ಬೇಕಾದ್ರೆ ಬಡವರಿಗೆ ಅವ್ರು ಏನು ಮಾಡ್ತಾರೋ ಏನಿಲ್ಲ, ಏಯ್ ಇಲ್ಲರಿ ಡಾಕ್ಟರ್ ಇಲ್ಲ, ಡಾಕ್ಟರ್ ಇರ್ತಾರೆ ಊರಾಗ, ನೀವು ಅರ್ಜೆಂಟ್ ಕೊಪ್ಪಳ ಕರ್ಕೊಂಡು ಹೋಗ್ಬೋದು, ಅವ್ರ ಹೆರಿಗೆ ಇಲ್ಲೇ ಆಗ್ತಿರ್ತೈತೆ. ಅಂಥವಕ್ಕೆ ಸ್ಪಂದನೆ ಮಾಡಿ ಇವತ್ತು ಹೋರಾಟಗಳಿಗೆ. ಇವತ್ತು ನವಲಿ ಜಲಾಶಯದ ಬಗ್ಗೆ ಹೇಳಿದರು. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 9 ವರ್ಷಗಳ ತಾಲೂಕಾ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀವಿ, ನಗರಸಭಾಧ್ಯಕ್ಷನಾಗಿದ್ದೀನಿ, ಪ್ರಾಧಿಕಾರ ಅಧ್ಯಕ್ಷರಾಗಿ ನಮ್ಮೆಲ್ಲ ಅನೇಕ ಸಂಘಟನೆಗಳ ಬಗ್ಗೆ ಸಹಿತ ನಮಗೆ ಮಾಹಿತಿ ಇದೆ. ಇವತ್ತು ಹೋರಾಟ ಏನೈತೆ ಅಂದರೆ, ತುಂಗಭದ್ರಾ ಡ್ಯಾಮ್ನಲ್ಲಿ ಸುಮಾರು 35 TMC ಅಷ್ಟು ಮಣ್ಣು ತುಂಬಿದೆ ಹೂಳು. ಆದರೂ ನಾವು ಕನ್ನಡಿಗರ ಸ್ವಾಭಿಮಾನಿಗಳಲ್ಲ, ಧಾರಾಳವಾಗಿ ದಾನ ಕೊಡ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನ. ಹಂಗಾಗಿ ನಮಗೆ ನೀರಿಲ್ಲ ಅದ್ರ ಚಿಂತೆಲ್ಲ ಆಂಧ್ರಕ್ಕೆ ಕೊಡ್ತೀವಿ. ಯಾಕಂದರೆ ಹಿಂದೆ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಪ್ಪಂದ, ಸ್ವತಂತ್ರ ಭಾರತಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ನಿಜಾಮಗರ್ ಸ್ಟೇಟಿಗೂ ಮತ್ತು ಮದ್ರಾಸ್ ಗೌರ್ಮೆಂಟು ಮತ್ತು ಕರ್ನಾಟಕ ಮೈಸೂರು ಗೌರ್ಮೆಂಟ್ ನಡುವೆ ಒಪ್ಪಂದದಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದಕ್ಕೆ ಇನ್ನೂ ಸಹಿತ ಏನಪ್ಪ ಅಂದರೆ ಅವ್ರಿಗೆ ಸಮಪಾಲು ನಮಗಿಂತ ಹೆಚ್ಚಿನ ಭಾಗವನ್ನು ಅವ್ರಿಗೆ ನೀರು ಕೊಡ್ತಾ ಇದ್ದೀವಿ. ಇದು ನಮ್ಮ ದುರದೃಷ್ಟ. ಅದೇ ಕಾವೇರಿ ಭಾಗ ಆದ ಕೂಡ ಅಲ್ಲಿ ಬೆಂಗಳೂರು ಇದೆ, ರಾಜಧಾನಿಯಲ್ಲಿದೆ, ಎಲ್ಲರೂ ನೀವು ಹೋರಾಟಕ್ಕೆ ಅಲ್ಲಿ ಬರ್ತೀರಿ, ಆದರೆ ನಮ್ಮ ಭಾಗಕ್ಕೆ ಬಂದ ಕೂಡ ಎಲ್ಲರೂ ಸರಿ ಬಿಡ್ತಾರೆ. ಇತ್ತೀಚೆಗೆ ಪುಣ್ಯ ಕೇಳ್ಬಾರ ಬೆಳಗಾವಿ ಒಂದು ಆಗಿರ್ತವೆ ಹೋರಾಟ ಮಾಡೋದು, ಅಲ್ಲಿ ಹೋದಾಗ ಸ್ವಲ್ಪ ಕೇಳ್ತಾರೆ, ಆಮೇಲೆ ಮತ್ತೆ ಕೇಳೋದಿಲ್ಲ. ಈ ಹೋರಾಟಗಳು ಭಾಳ ತೀಕ್ಷ್ಣ ರೂಪ ಕೊಡಬೇಕಾಗಿದೆ. ಆದರೆ ಕೆಲವು ಹೋರಾಟಗಳಿಗಂದರೆ ಹೋರಾಟಕ್ಕೆ ಬರ್ತಾರೆ ಎಲ್ಲೇ ಕುಂತಿರ್ತಾರೆ. ಕೆಲವು ಏರಿದಾಗ ನಾವು ಕಾನೂನನ್ನ ಕೈಗೆತ್ಕೊಳ್ಳಾರ್ದಂತೆಯೇ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಕೆಲವು ಕಮಾಂಡಿಂಗ್ ಏರಿಯಾಕ ಒಳಗಡೆ ಹೋಗೋಕೆ ಅವಕಾಶ ಇರೋದಿಲ್ಲ, ಅಂತಲ್ಲಿ ಹೋಗಬಾರದು. ಯಾಕಂದರೆ ಅಂತಲ್ಲಿ ಹೋಗಿ ತಾವು ಪ್ರದರ್ಶನ ಮಾಡ್ತಾರೆ. ಹೋರಾಟ ಕನ್ನಡಿಗರು ಹೋರಾಟ ಇರಲಿ, ಹೋರಾಟ ಮಾಡೋಣ. ನಾವು ಇವತ್ತು ಅನೇಕ ಸಲ ಕೇಳಿದ್ದೀವಿ, ಈ ಬೆಳಗಾವಿ ಹೋರಾಟದಾಗ ಕೆಲವು ಸಲ ಕಾರ್ಯಕರ್ತರು ಮಾತಾಡಿದೆ, ನಾವು ಜೈಲಿನಿದ್ದಿನ ಮಾವ ಅಂತಂದು ಅಲ್ಲಿ ಅಲ್ಲಾಕೆ ಹೋಗಿ ಅಂದಿಲ್ಲ, ಹಿಂಗೆ ಇರೀತು ಒಳ್ಳೇದಾ ತಲೆಯರು ಇಲ್ಲೆಲ್ಲ ಕೆಲ ಇಲ್ಲಿ ಉಳಿದವರೆಲ್ಲ ಹೋರಾಟ ಮಾಡ್ತಾರ ಅಂತಕ್ಕಂಥ ಹೋರಾಟದ ದಿಟ್ಟತನದ ಬಗ್ಗೆನೂ ಇದ್ದಾರೆ. ಕೆಲವು ಕಡೆಗೆ ಏನಪ್ಪ ಅಂತಂದರೆ ಈ ಒಂದು ಪತ್ರಿಕೆಗಳಲ್ಲಿ ನೋಡಿದೆ, ನೆಲು ಪತ್ರಿಕೆಯಲ್ಲಿ ನಮ್ಮ ಕನ್ನಡನಾಡಿನ ದಿವಂಗತ ಪುನೀತ್ ರಾಜ್ಕುಮಾರ್ ಮೇಲೆ ಸುಮಾರು ಲೂಟಿಯಾಗಿದೆ ಅಂತಕ್ಕಂಥ ಮಾತು ನಾವು ಕೇಳಿ ನೋಡಿದ್ವಿ. ಬಹುಶಃ ಇಲ್ಲಿ ನಮ್ಮ ಲಕ್ಷ್ಮೀಪತಿ ಅವರಿಗೆ ಪೂರ್ತಿ ಮಾಹಿತಿ ಇರಬೇಕು. ಯಾಕಂದ್ರೆ ಆ ನೆರಳು ಪತ್ರಿಕೆಯಲ್ಲಿ ಬಂದಾಗ
ಆ ಪುಣ್ಯತ್ ಪುಣ್ಯತ್ನ ಹೆಸರ ಮೇಲೆ ಕೋಟಿ ಗಟ್ಟಲೆ ದುಡ್ಡು ಎತ್ತಾರೆ. ಮೂರ್ತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅವ್ರ ಪತ್ರಿಕೆಯಲ್ಲಿ ಇದೆ. ಹೌದು, ಜಿಲ್ಲೆಯ ಯಾವುದೇ ಒಂದು ಭಾಗದಲ್ಲಿ ಮಟ್ಟದ ಎಲ್ಲ ಸಂಘಟನೆಗಳು ಒಂದು ಸಭೆ ಕರೀರಿ. ಅದು ಕಾರಣಗಳಿದೆ, ಅದನ್ನು ವ್ಯಾಖ್ಯಾನ ಮಾಡ್ತೀನಿ. ಯಾಕೆ ನಿಮ್ಗೆ ಹೇಳಿಲ್ಲ ಅಂದ್ರೆ ಹೇಳ್ಬೋದಲ್ಲ. ಇಲ್ಲ, ನಾನು ಸುಮ್ಮನೆ ಬಂದ ಘಟನೆ ಯಾವಾಗಲೂ ಕೂಡ ನಾನು ಈಗಾಗಲೇ ಆರೇಳು ಜಿಲ್ಲೆಗಳಿಂದ ಬಹಳ ಕ್ರಾಂತಿಕಾರಿ ಸಭೆಗಳನ್ನು ಮಾಡ್ತಾ ಬಂದು ಈಗಾಗಲೇ ಸ್ವಲ್ಪ ಧ್ವನಿ ಹೋಗಿದೆ. ಆದರೂ ಮತ್ತೇ ನೂತನವಾಗಿ ಜಿಲ್ಲಾಧ್ಯಕ್ಷರಾಗ್ತಕ್ಕಂಥ ಅಜಿತ್ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಇಡೀ ರಾಜ್ಯದಲ್ಲಿ 5,800 ಸಂಘಟನೆಗಳಿದ್ದಾವೆ. ಸಂಘಟನೆಗಳ ಕತೆ ಏನಂದ್ರೆ, ಇವತ್ತೇ ತನ್ನ ಬದುಕು ಕಟ್ಟಿಕೊಳ್ಬೇಕು, ತನ್ನ ಸಾಮ್ರಾಜ್ಯ ಕಟ್ಟಿಕೊಳ್ಬೇಕು, ಸಂಘಟನೆಯಿಂದನೇ ನನ್ನ ಬದುಕನ್ನು ಸಾಗಿಸ್ಕೊಂಡು ಹೋಗಬೇಕು ಅನ್ನುವಂಥ ದುರುದ್ದೇಶದಿಂದ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ನಾಯಕರುಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ನಾನೆಲ್ಲ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಈ ಮೌನ ಭಾಳ ಮೌನಿಂದ ಹೇಳ್ತೀನಿ ಅಂದರೆ, ಇಲ್ಲೇ ಒಬ್ಬ ವ್ಯಕ್ತಿ ಇದ್ದ, ಇಲ್ಲಿ ಅವನಿಗೆ ಹೊಡೆದಾಗ ತಾಂಡವಿ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವ್ರಿಗೆ ಎಲ್ಲ ರೀತಿಯ ಕಾಪಾಡುವಂಥ ಕೆಲಸ ಆಯಿತು. ಆದರೆ ದಿನೇ ಅವನು ತನ್ನ ಬದುಕು ಕಟ್ಕೊಳ್ಳಿಕ್ಕೆ, ತನ್ನ ಸಾಮ್ರಾಜ್ಯ ಕಟ್ಕೊಳ್ಳಿಕ್ಕೆ ಸಂಘಟನೆ ತಗೊಂಡು ಹೋಗುವಂಥ ಸಂದರ್ಭಗಳು ಸೃಷ್ಟಿಯಾಯಿತು. ನಿಮಗೆ ಗೊತ್ತಿರಲಿ, ಆನೆಗೊಂದೇ ಉತ್ಸವ ನಿಂತೋದಂಥ ಸಂದರ್ಭದಲ್ಲಿ ನಾನೇ ಮಾನ್ಯ ಡಿ ಸಿ ಅವ್ರು ಭೇಟಿ ಮಾಡಿ, ಮತ್ತು ಇಲ್ಲಿ ದಂಡಾಧಿಕಾರಿಗಳನ್ನ ಭೇಟಿ ಮಾಡಿ, ಮತ್ತು ರಾಜಕೀಯ ಮುಖಂಡಗಳನ್ನ ಭೇಟಿ ಮಾಡಿ ಗಂಗಾವತಿ ಉತ್ಸವ ಆಗಬೇಕು. ಯಾಕೆಂದರೆ ಈ ರಾಜ್ಯದ ಒಂದು ಸಂಪತ್ತು, ಭಾಳ ಇತಿಹಾಸ ಇರ್ತಕ್ಕಂಥ ಉತ್ಸವ ನಿಲ್ಲಿಸಬೇಡಿ ಅಂಥೇಳಿ ಸಾಕಷ್ಟು ಹೋರಾಟಗಳಾಯಿತು. ಯಾರು ಕೂಡ ಮಕ್ಕಳಿಲ್ಲ ಅದಕ್ಕೆ. ಕಡೆಗೆ ಪಾದಯಾತ್ರೆ ಮಾಡಿದ್ವಿ ಮನೆ ಮುಂದೆಯಿಂದ ದಂಡಾಧಿಕಾರಿಗಳ ಕಚೇರಿವರೆಗೂ ಕೂಡ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇವರು ನಮ್ಮ ನಾಯಕರುಗಳು ಭಾಳ ಸೂಕ್ಷ್ಮವಾಗಿ ಹೇಳಿದ್ರು, ನಮ್ಮ ಯಾವಾಗಲೂ ಕೂಡ ಕೊಡ್ತಕ್ಕಂಥ ಕೈಗಳು ಅಂತೇಳಿ. ಪಾದಯಾತ್ರೆ ಮಾಡಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಹೋರಾಟ ಆಯಿತು. ಆಗ ಡಿ ಸಿ ಅವರಿಗೆ ಮನವರಿಕೆ ಆಯಿತು, ಬಿಡೋದಿಲ್ಲ ಇವರು ಕಡೆಗೆ ಏನೋ ಮಾಡ್ತಾರೆ ಅಂತೇಳಿ. ನಾವು ಮಾಧ್ಯಮದ ಮುಖೇನ ನಾವೇ ಮಾಡ್ತೀವಿ ಸಂಘಟನೆಯಿಂದ ಉತ್ಸವವನ್ನು, ಜಿಲ್ಲಾಡಳಿತ ನಮ್ಮ ಸ್ಪೆನ್ಸಿ ಅಂತೇಳಿ. ಅದ್ರ ಜೊತೆಗೆ ಶ್ರೀಕೃಷ್ಣ ದೇವರಾಯರ ವಂಶಸ್ಥರನ್ನು ಭೇಟಿ ಮಾಡಿದೆ. ಭೇಟಿ ಮಾಡಿ ಅವರಿಗೆ ತುಂಗಭದ್ರಾ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳಾಗಿದೆ, ಮಹದಾಯ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳಾಗಿದೆ. ನಮಗೆ ನನ್ನ ಕಾಂಗ್ರೆಸ್ ಮುಖಂಡರಾದಂಥ ಹಿರಿಯರು, ನಮ್ಮ ಸ್ನೇಹಿತರು ಆದಂಥ ಸ್ನೇಹಿತರಿಗೆ ನಾನು ಒಂದು ಮನವಿ. ಇವತ್ತು ಭ್ರಷ್ಟರು, ಕಳ್ಳರು, ನೀಚರು ಇವತ್ತು ಸಮಾಜದಲ್ಲಿ ಎಲ್ಲೋ ಇದ್ದವರು ಇವತ್ತು ಸಾರ್ವಜನಿಕರ ಹಣದಿಂದ ಇವತ್ತು ಜನರನ್ನು ವಂಚನೆ ಮಾಡ್ತಕ್ಕಂಥ ಮುಖಂಡರುಗಳು ಸೃಷ್ಟಿ ಆಗ್ತಾವೆ. ನನ್ನ ಆತಂಕ, ನನ್ನ ಆಕ್ರೋಶ, ನೀನು ಬದುಕಿಗೋಸ್ಕರ ಸಂಘಟನೆ ಕಂಡುಕೊಳ್ಳೋದಾದ್ರೆ ಬದುಕು ಮಾಡು, ಹೋಗಿ ಕೂಲಿ ಮಾಡು, ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡು, ಅದು ಬಿಟ್ಟು ನೀನು ಒಂದು ಹೋರಾಟವನ್ನೇ ಬದುಕಾಗಿ ಮಾಡ್ಕೊಳ್ಳೋದಾದ್ರೆ ಈ ಸ್ವಾಭಿಮಾನವನ್ನು ಇಟ್ಕೊಂಡು ನಮ್ಮ ಬದುಕಿನ ಜೊತೆಗೆ ನಮ್ಮ ಬದುಕನ್ನೇ ಹುಷಾರಾಗಿಟ್ಕೊಂಡು ಬದುಕಿನ ಜೊತೆಯಲ್ಲಿ ಸಂಘಟನೆಯನ್ನು ನಡೆಸ್ಕೊಳ್ತಕ್ಕಂಥ ಏಕೈಕ ಸಂಘಟನೆ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣೆಗೆ ಸ್ವಾಭಿಮಾನ.